5,20,000 ಯೂರೋ ನಾರ್ಮಲ್ ಸ್ಟೇರಿಂಗ್ ಇದರಲ್ಲಿ ಇನ್ನು ಮಿನಿ ಟ್ರ್ಯಾಕ್ಟರ್ ಅಲ್ಲ 21 ರಿಂದ 27 ಎಚ್ಪಿ ವರೆಗೂ ಬರುತ್ತೆ 27 ಎಚ್ಪಿ ಆ ಕಡೆ ಇದೆ ಕಾಸ್ಟ್ ಬಂದ್ಬಿಟ್ಟು 5.20 ಆಗುತ್ತೆ ಡೀಸೆಲ್ ಮೈಲೇಜ್ ಬಂದ್ಬಿಟ್ಟು 1.5 ಇಂದ 1.2 ಲೀಟರ್ 1 ಪರ್ ಅವರ್ ಆನ್ ರೋಡ್ ಬಂದ್ಬಿಟ್ಟು 12 ಲೀಟರ್ ಕೊಡುತ್ತೆ ಏನೆಲ್ಲಾ ಕೆಲಸಗಳು ಮಾಡ್ಕೋಬಹುದು ಇದರಲ್ಲಿ ರೋಟಾವೇಟರ್ ಹಾಕಬಹುದು ನೇಗಿಲು ಹಾಕಬಹುದು ಆಮೇಲೆ ನಾವು ಇವಾಗ ಸ್ಪ್ರೇಯರ್ ಮಾಡ್ಕೋಬಹುದು ಆಮೇಲೆ ಅಡಿಕೆ ತೋಟಕ್ಕೆಲ್ಲ ಸ್ಪ್ರೇಯರ್ ಮಾಡ್ಕೊಂಡು ಮೇಲಕ್ಕೆ ಇದನ್ನ ಮಾಡ್ಕೋಬಹುದು ಪ್ರತಿ ಒಂದು ಇದರಲ್ಲಿ ಇದೆ ಆಮೇಲೆ ಮೇನ್ ಏನಂದ್ರೆ ಬೇರೆ ಗಾಡಿಗಳ ತರ ಇದು ಇಲ್ಲ ಮೇನ್ ಸೆಂಟರ್ ಪುಷ್ ಬರಲ್ಲ ನಮಗೆ ಬಂದ್ರೆ ಜಾಸ್ತಿ ಮೇಲೆ ಕೂತಿರೋದು ಇಂಜಿನ್ ಬ್ಯಾಲೆನ್ಸರ್ ಸಾಫ್ಟ್ ಅಡಾಪ್ಟ್ ಆಗಿರೋದ್ರಿಂದ ಗಾಡಿ ವೈಬ್ರೇಷನ್ ಇಲ್ಲ ಮೇನ್ ಇದು ಬಂದ್ರೆ ಜಾಸ್ತಿ ಮೇಲೆ ಕೂತಿರೋದು ಇಂಜಿನ್ ಚಾರ್ಸಿ ಮೇಲೆ ಕೂತಿರೋದ್ರಿಂದ ಗಾಡಿ ವೈಬ್ರೇಷನ್ ಬರಲ್ಲ ಹಾಗಾಗಿ ಗಾಡಿ ತುಂಬಾ ಮೈಲೇಜ್ ಇದೆ ಗಾಡಿ ನಮ್ಮ ರೈತರು ಕೇಳೋದು ಏನಂದ್ರೆ ಮೈಲೇಜ್ ಕೇಳ್ತಾರೆ ಮೈನ್ ಮೈಲೇಜ್ ಅಂದ್ರೆ 1.5 ರಿಂದ 2 ಲೀಟರ್ ಪರ್ ಅವರ್ ಗೆ ನೀವು ಗೇಮೇ ಕಾರು ತಗೊಳ್ಳಿ ನೀವು ರೋಟಾವೇಟರ್ ಕಾರು ತಗೊಳ್ಳಿ ಏನು ಕಾರು ತಗೊಳ್ಳಿ 1.5 ರಿಂದ 2 ಲೀಟರ್ ಪ್ಲಸ್ 3 ಸಿಲಿಂಡರ್ ಬರುತ್ತೆ ಪ್ಲಸ್ ಇದರಲ್ಲಿ 3 ಸಿಲಿಂಡರ್ ಬರುತ್ತೆ ಇದು ಬಂದು 34 ಎಚ್ಪಿ ಎಲ್ ಸೀರೀಸ್ 34 ಅಂತ ಇದು ಬಂದು 8,60,000 ಆಗುತ್ತೆ ಆನ್ ರೋಡ್ ಆನ್ ರೋಡ್ मैलेज गाड़ी दम चेन गाड़ी बट गाड़ी तुम्हारा चासिस मेले चासी मेले नमद जपान टेक्नोलॉजी जपान टेक्नोलॉजी गाड़ी वैब्रेशन बर ड्राइवर एस्टे ओडद्रू एस्टे घंटे ओडद्रू मेन मई नो आगोल ऐनू आराम कैलस में 1 लीटर डीजेल इत बंदू एरूवर लीटर मैलेज को ಎಷ್ಟು ಟನ್ ಕೆಪಾಸಿಟಿ ಟ್ರಾಲಿ ಹಾಕಬಹುದು 10 ಟನ್ ಕೆಪಾಸಿಟಿ ಇದೆ ಓಕೆ ಇದು ಬಂದ್ಬಿಟ್ಟು ಸೋ ಇದು ಬಂದ್ಬಿಟ್ಟು 45 ಎಚ್ಪಿ ಇದು ಬಂದ್ಬಿಟ್ಟು ಇದು ಸೇಮ್ ಗಾಡಿ ವೈಬ್ರೇಷನ್ ಇಲ್ಲ ಏನು ಇಲ್ಲ ಮಾಮೂಲಿ ನೀವು ಎಲ್ಲೇ ಗದ್ದೆಗೆ ನೀರಲ್ಲಿ ಬಿಟ್ರು ಸಮೇತನು ಗಾಡಿ ಆರಾಮಾಗಿ ಆಚೆ ಬರುತ್ತೆ ಬೇರೆ ತರ ಗಾಡಿ ಊತ್ಕೊಳ್ಳಲ್ಲ ಮಣ್ಣಲ್ಲಿ ಕೆಸರು ಊತ್ಕೊಳ್ಳಲ್ಲ ಇದು ಏಕದಂ ಬರ್ತಾನೆ ಇರುತ್ತೆ ಮೈಲೇಜ್ ಇದು ಗೇಮಿಗೆ ಬಂದ್ಬಿಟ್ಟು ಸೇಮ್ कस्टमर नमद रेस्पासिबल कस्टमर कड़े एरूवर लीटर बट कस्टमर एरूवरे हेतर ना अद्क अर्ध लीटर जास्ती हेल्ती कस्टमर रेस्पासे एरूवरे डीजल टयर हत्या एर सैज टयर एर बरत 13 सैज 14 सैज टयर टू वीलू बे फोर वीलू ड्रैव बे टू वील ड्रैव अगर मामूली टू वीलर टू वील मैलेज लीटर किलोमीटर बरते मैलेज लक्ष ಇದು 2 ವೀಲ್ ಡ್ರೈವ್ ಇದು ಬಂದ್ಬಿಟ್ಟು 45 ಎಚ್ಪಿ 4 ವೀಲ್ ಡ್ರೈವ್ ಇದು ಬಂದು ಪ್ರೈಸ್ ಬಂದ್ಬಿಟ್ಟು ಇದು 10 ಲಕ್ಷ ಆಗುತ್ತೆ ಇದು ಇದು ಸೇಮ್ ಇದಕ್ಕಿಂತ ಇದು 4 ವೀಲ್ ಡ್ರೈವ್ ಅಂದ್ರೆ ಇದು 2 ವೀಲ್ ಅಲ್ಲಿ ಇರೋ ಗ್ರಿಪ್ ಇದರಲ್ಲಿ 4 ವೀಲ್ ಅಲ್ಲಿ ಗ್ರಿಪ್ ಬರುತ್ತೆ ಹಾಗಾಗಿ ಇದು ತುಂಬಾ ಚೆನ್ನಾಗಿದೆ ಇದು ಒಟ್ಟು ಎಷ್ಟು ಮಾಡೆಲ್ಸ್ ಇದೆ ಸರ್ 8 ಮಾಡೆಲ್ 21 ಎಚ್ಪಿ 24 ಎಚ್ಪಿ 27 ಎಚ್ಪಿ ಅದಾದ್ಮೇಲೆ ಬಂತು 34 ಎಚ್ಪಿ ಎಲ್ ಸೀರೀಸ್ ಅದಾದ್ಮೇಲೆ ಬಂತು ಎಲ್ಲೋ 45 ಎಚ್ಪಿ ಅಲ್ಲಿ 2 ವೀಲ್ ಡ್ರೈವ್ ಒಂದು 4 ವೀಲ್ ಡ್ರೈವ್ ಇದು 55 ಎಚ್ಪಿ ಅಲ್ಲಿ 2 ವೀಲ್ ಡ್ರೈವ್ ಒಂದು ಅದು 55 ಎಚ್ಪಿ ಅದರಲ್ಲಿ ಸೇಮ್ ಇದರಲ್ಲಿ ಸ್ಪ್ರೇ ಮಾಡ್ಕೋಬಹುದು ಇದು ಅಡ್ಜಸ್ಟಬಲ್ ಗಾಡಿ ಇನ್ನೊಂದು ಸೌಂಡ್ಲೆಸ್ ನಾವು ಹೋಗ್ತಾ ಹೋಗ್ತಾ ನೋಡಿ ಸೌಂಡೇ ಇಲ್ಲ ಗಾಡಿ ಆನ್ ರೋಡ್ ಎಷ್ಟು ಆಗುತ್ತೆ ಸರ್ ಇದು ಆನ್ ರೋಡ್ 10 ಲಕ್ಷ ಆಗುತ್ತೆ 4 ವೀಲ್ ಡ್ರೈವ್ ಅದು ಬಂದು ಅದು 2 ವೀಲ್ 10 ಲಕ್ಷ ಆಗುತ್ತೆ ಅದು 4 ವೀಲ್ ಬಂದು 12 ಲಕ್ಷ ಆಗುತ್ತೆ ನಮ್ಮ ಕೆಸಿಬಿ ಏನಿದೆ ಅದೇ ತರನ ಬರುತ್ತೆ ಜಪಾನ್ ಟೆಕ್ನಾಲಜಿ ಕೆಸಿಬಿ ಸೇಮ್ ಏನ್ ವರ್ಕ್ ಮಾಡ್ತೋ ಅದೇ ವರ್ಕ್ ಇಂಪೋರ್ಟ್ ಮಾಡ್ತೋ